हाय फ्रेंड्स, वेलकम बैक टू रेखा चैनल। इवत मलेशियादल्ली मूरने दिन नम्दु मलेशियाद कोललंपुर्नल्लिदीवि। बेळग्गेने एद्दु बेग 7:30 गे ब्रेकफास्ट माड्कोंडु रूम्नू सह वेकेट माड्कोंडु बेरे प्लेस होग्ता इद्दीवि। अदु याव प्लेस होग्ता इद्दीवि अन्नोदन्न नानु नेक्स्ट वीडियोदल्लि निम्म जोते शेर् माड्तीनि। इवाग होग्ता मध्यदल्लि ओंदु स्ट्रॉबेरी फार्म इदे, इवाग अल्लिगे होग्ता इद्दीवि। ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸ್ಟ್ರಾಬೆರಿ ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು। ಸ್ಟ್ರಾಬೆರಿ ತೋಟನ ನಾನು ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡೋಕೆ ಹೋಗ್ತಾ ಇರೋದು। ಇವಾಗ ಸ್ಟ್ರಾಬೆರಿ ಫಾರ್ಮ್ ಹತ್ರ ಬಂದಿದ್ದೀವಿ, ಇನ್ನೂ ಓಪನ್ ಮಾಡಿಲ್ಲ ಗೇಟು, ಅದಕ್ಕೋಸ್ಕರ ವೇಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ। ನಾವು ಇಲ್ಲಿ ನೋಡಿಕೊಂಡು ಇನ್ನೂ ಬೇರೆ ಪ್ಲೇಸ್ಗೆ ಹೋಗಬೇಕು, ಅದಕ್ಕೋಸ್ಕರ ಬೇಗನೆ ಬಂದ್ವಿ ಬೆಳಗ್ಗೆನೆ। ಒಂದು 5-10 ನಿಮಿಷನ ವೆಯ್ಟ್ ಮಾಡಿದ್ವಿ ಹೊರಗಡೆ, ಇದೆಲ್ಲ ಒಂದು ರೌಂಡ್ ನೋಡೋ ಅಷ್ಟರಲ್ಲಿ ಗೇಟ್ ಬಕ್ಲು ಓಪನ್ ಮಾಡಿದ್ರು। ಮತ್ತು ಅವತ್ತು ನಮಗೇನು ಟಿಕೆಟ್ ಏನು ತೊಗೊಂಡಿಲ್ಲ, ಏನೋ ಸ್ಪೆಷಲ್ ಡೇ ಅಂತ ಎಲ್ಲಾನು ಫ್ರೀಯಾಗಿ ಬಿಡ್ತಾಯಿದ್ರು। ಇಲ್ಲಿ ತುಂಬ ದೊಡ್ಡದಾಗಿದೆ ತೋಟ, ಸ್ಟ್ರಾಬೆರಿ ಒಂದೇ ಅಲ್ಲ, ಡಿಫ್ರೆಂಟ್ ಆಗಿರುವಂಥ ಹೂಗಳನ್ನೂ ನಾವಿಲ್ಲಿ ನೋಡ್ಬೋದು। ಮತ್ತು ಕೆಲವೊಂದು ಶಾಪಿಂಗ್ ಅಂಗಡಿಗಳು ಮತ್ತು ಫೋಟೋ ಸ್ಟುಡಿಯೋ ಎಲ್ಲ ಇದೆ, ಮುಂದೆ ಹೋಗ್ತಾ ನೋಡೋಣ ಬನ್ನಿ। ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟೊಂದು ತರವಾದ ಹೂವಿನ ಗಿಡಗಳಿದೆ, ರೆಡ್ಡು, ಯೆಲ್ಲೋ, ಪರ್ಪಲ್ಲು, ಮತ್ತು ಇಲ್ಲಿ ಪಿಂಕ್ ಕಲರ್ ಹೂಗಳು, ಇನ್ನೂ ಅನೇಕ ಜಾತಿಯ ಹೂಗಳನ್ನ ಈ ತೋಟದಲ್ಲಿ ನೋಡ್ಬೋದು। ಇಟ್ಟಿದ್ದಾರೆ, ಮತ್ತು ಸ್ಟ್ರಾಬೆರಿ ಇಟ್ಟಿದ್ದಾರೆ, ಮತ್ತು ಸ್ಟ್ರಾಬೆರಿ ಜಾಮ್ ಏನೋ ಇಟ್ಟಿದ್ದಾರೆ ಬಾಟ್ಲಲ್ಲಿ, ಬೇಕು ಅಂದರೆ ತಗೋಬೋದು। ಇದೆಲ್ಲ ಸ್ಟ್ರಾಬೆರಿ ಗಿಡಗಳು, ಮಧ್ಯ ರೆಡ್ ಕಲರ್ ಕಾಣ್ತಿದೆಯಲ್ಲ ಅದು ಸ್ಟ್ರಾಬೆರಿ ಹಣ್ಣು। ನಾನು ಇದೇ ಫಸ್ಟ್ ಟೈಮು ಸ್ಟ್ರಾಬೆರಿ ಗಿಡಗಳನ್ನ ನೋಡ್ತಾ ಇರೋದು। ಯಾರೆಲ್ಲ ಫಸ್ಟ್ ಟೈಮ್ ಸ್ಟ್ರಾಬೆರಿ ಗಿಡಗಳನ್ನ ನೋಡ್ತಾ ಇರೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್। ನಾವು ಇದನ್ನು ದೂರದಿಂದ ಪ್ಲಾಸ್ಟಿಕ್ ಗಿಡ ಅಂದ್ಕೊಬಿಟ್ಟಿದ್ವಿ, ಹತ್ರದಿಂದ ನೋಡಿದಾಗ ರಿಯಲ್ ಅಂತ ಗೊತ್ತಾಯಿತು, ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ। ನಮ್ಗೆ ಬೇಕಾಗಿರುವಂಥ ಸ್ಟ್ರಾಬೆರಿಗಳನ್ನೇ ನಾವೇ ಕಿತ್ಕೋಬೋದು, ಕಿತ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಬಿಲ್ ಕೌಂಟ್ರ್ ಇತ್ತಲ್ಲ ಅಲ್ಲಿ ಕೊಟ್ಟರೆ ಅಲ್ಲಿ ಬಿಲ್ಲಾಗಿ ಕೊಡ್ತಾರೆ। ನಾವು ಒಳಗಡೆ ಬರೋಕ್ಕಿಂತ ಮುಂಚೆ ಏನೋ ಒಂದು ಚಿಕ್ಕ ಸ್ಟ್ರಾಬೆರಿ ತೋಟ ಇರಬೇಕು ಹಿಂಗೆ ನೋಡ್ಕೊಂಡು ಹೊರಟೋಣ ಒಂದು 15 ನಿಮಿಷಕ್ಕೆ ಅಂದ್ಕೊಂಡ್ವಿ, ಆದರೆ ಒಳಗಡೆ ಬಂದಾದ್ಮೇಲೆ ಗೊತ್ತಾಯಿತು ಇದು ತುಂಬ ದೊಡ್ಡ ತೋಟ ಅಂತ। ಇಲ್ಲಿ ಬರೀ ಸ್ಟ್ರಾಬೆರಿ ಒಂದೇ ಅಲ್ಲ, ಬೇರೆ ಬೇರೆ ಹೂವಿನ ಗಿಡಗಳು ಇದೆ, ಮತ್ತು ಬೇರೆ ಬೇರೆ ಶಾಪ್ಸ್ ಎಲ್ಲ ಇದೆ ನೋಡಿ। ಇಲ್ಲಿ ನನ್ನ ಮಗಳು ಸ್ಟ್ರಾಬೆರಿನ ಕಟ್ ಮಾಡ್ತಿದ್ದಾಳೆ, ಕಾಯಿ ಹಣ್ಣು ಎಲ್ಲ ಇರುತ್ತೆ, ಪೂರ್ತಿ ರೆಡ್ ಆಗಿರೋದನ್ನ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ। ಇಲ್ಲೆಲ್ಲ ನೋಡಿಕೊಂಡು ನಾವು ಹೊರಗಡೆ ಹೋಗೋಷ್ಟರಲ್ಲಿ ನಮಗೆ 2 ಅವರ್ಸ್ ಬೇಕಾಯಿತು। ಇಷ್ಟು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಎಷ್ಟೊಂದು ಸ್ಟ್ರಾಬೆರಿಗಳು ಬಿಟ್ಟಿದೆ, 3-4 ಹಂಗೆ ಬಿಟ್ಟಿದೆ। ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಈ ಸ್ಟ್ರಾಬೆರಿ ಕಟ್ ಮಾಡೋದ್ರಲ್ಲಿ।
ಸ್ವಲ್ಪ ಜಾಸ್ತಿನೇ ಸ್ಟ್ರಾಬೆರಿಗಳನ್ನ ಕಟ್ ಮಾಡಿಬಿಟ್ವಿ. ಅಷ್ಟನ್ನೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಡ್ರೈವರಿಗೆ ಸ್ವಲ್ಪ ಕೊಟ್ವಿ, ನಾವು ಸ್ವಲ್ಪ ಇಟ್ಕೊಂಡ್ವಿ. ನಾವು ಕಿತ್ಕೊಂಡಿರುವಂತ ಸ್ಟ್ರಾಬೆರಿಗಳನ್ನ ಕೊಟ್ಬಿಟ್ಟು ಬಿಲ್ ಹಾಕ್ಸ್ಕೋಬೇಕು. ಇಲ್ಲಿ ನೋಡಿ ಒಂದು ಅಳಿಲು ಇಲ್ಲಿ ಕುತ್ಕೊಂಡು ಸ್ಟ್ರಾಬೆರಿ ಹಣ್ಣ ತಿಂತಾ ಇದೆ. ಇದೊಂಥರ ಮ್ಯಾಜಿಕ್ ಕನ್ನಡಿ. ಈ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬೇರೆ ತರನ ಕಾಣ್ತೀವಿ. ಇದೊಂದು ಜೇನುತುಪ್ಪ ಅಂಗಡಿ, ಎಲ್ಲ ಜೇನುತುಪ್ಪ ಬಾಟಲ್ಸ್ ಇಟ್ಟಿರೋದು. ಇಲ್ಲೆಲ್ಲ ಸ್ಟ್ರಾಬೆರಿ ಐಟಮ್ಸ್ ಇಟ್ಟಿದ್ರು, ಸ್ಟ್ರಾಬೆರಿ ಗೊಂಬೆಗಳು, ಅಂಬ್ರಲ ಕ್ಲಿಪ್ಸು, ಮತ್ತು ಸ್ಟ್ರಾಬೆರಿಯಿಂದ ಮಾಡಿರುವಂಥ ಕೆಲವೊಂದು ಫುಡ್ ಐಟಮ್ಸು, ಮತ್ತು ಪಾಂಡ ಗೊಂಬೆಗಳನ್ನೂ ಸಹ ಇಲ್ಲಿ ಇಟ್ಟಿದ್ರು. ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇದೊಂದು ಬಟ್ಟೆ ಅಂಗಡಿ, ಒಳಗಡೆ ಏನು ಹೋಗಿ ನೋಡಿಲ್ಲ, ನಮಗೇನು ತಗೋಬೇಕು ಅನಿಸಿಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದನೇ ಎಲ್ಲ ಕಾಣ್ತಾ ಇತ್ತು. ಮತ್ತು ಹೊರಗಡೆ ಲಾಲಿಪಾಪ್ಸ್ ಎಲ್ಲ ಇಟ್ಟಿದ್ದಾರೆ, ಆ ಲಾಲಿಪಾಪು, ಐಸ್ ಕ್ರೀಮು, ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟೊಂದು ಪಾಂಡಗಳು ಮಾಡಿಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಆಡೋದಕ್ಕೆ ಮತ್ತು ಫೋಟೋಗಳು ತಗೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಇದೆಲ್ಲ ಬೇರೆ ಬೇರೆ ಕಲರ್ ಡೇರಾ ಹೂಗಳು. ಶಾಪ್ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ. ಇದೊಂದು ಫೋಟೋ ತೆಗೆಯುವಂಥ ಶಾಪು, ಬೇಕು ಅಂದರೆ ಇಲ್ಲಿ ಫೋಟೋಗಳನ್ನ ತೆಗೆಸ್ಕೋಬೋದು. ಅಂಗಡಿ ಪೂರ್ತಿ ಎಲ್ಲಿ ನೋಡಿದ್ರು ಫೋಟೋಗಳು ಹಾಕಿಟ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣ ಪಾಟ್ಗಳಲ್ಲಿ ನೋಡಿ ಗಿಡಗಳನ್ನ ಹಾಕಿಟ್ಟಿದ್ದಾರೆ.
ಫೋಟೋಗಳು ತಗೊಳ್ಳೋಕೆ ಅಂತಲೇ ಈ ಥರ ಮಾಡಿಟ್ಟಿದ್ದಾರೆ. ಒಂದು ಕಡೆ ಪಾಂಡ ಇತ್ತು, ಇನ್ನೊಂದು ಕಡೆ ಕಾರ್ ಇತ್ತು, ಇಲ್ಲಿ ಈ ಥರ ಮಾಡಿದ್ದಾರೆ. ಅಷ್ಟೇ ಫೋಟೋ ಬೇಕಿದ್ರೆ ತಗೋಬಹುದು, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.